ಅಂಬೇಡ್ಕರ್ ಅವರೊಂದು ಮಾತನ್ನ ಇವತ್ತಾಗಿ ನೆನಪಿಸ್ಕೋಬೇಕು. ಈ ರಥನ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದೀನಿ, ಯಾರೂ ಕೂಡ ಹಿಂದಕ್ಕೆ ತಳ್ಳಬೇಡಿ, ಸಾಧ್ಯ ಆದ್ರೆ ಒಂದು ಎರಡು ಹೆಜ್ಜೆ ಮುಂದಕ್ಕೆ ಕೊಂಡೊಯ್ಯೋಗಿ. ಈ ಎಲ್ಲ ಭಾರತೀಯರಿಗೆ ಮಹಾನ್ ಗ್ರಂಥ ಅಂದ್ರೆ ಅದು ಭಾರತದ ಸಂವಿಧಾನ. ಉತ್ತರ ಕೊಡ್ತಕ್ಕಂಥವ್ರು ಒಬ್ಬರೇ ಒಬ್ಬರು, ಈ ದೇಶದ ಜನರಾದ ನೀವು. ಸರ್ವ ಜನರ ವಿಮೋಚನೆಗಾಗಿ, ಎಲ್ಲ ರೀತಿಯ ಅಸಮಾನತೆಯನ್ನು ತೊಲಗಿಸಿ ಸಮಾನತೆಯನ್ನು ಸಾರುವಂಥ ಒಂದು ಮಹಾನ್ ಸಿದ್ಧಾಂತ ಯಾವುದಾದ್ರೂ ಇದ್ರೆ ಅದು ಭಾರತದ ಸಂವಿಧಾನ. ಧರ್ಮ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಭಾಷಾ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ಸಮಸ್ತ ಭಾರತೀಯರ ವಿಮೋಚನೆಯ ಗೀತೆ ಅಂದರೆ ಅದು ಭಾರತದ ಸಂವಿಧಾನ. ಭಾರತ ದೇಶದಲ್ಲಿರ್ತಕ್ಕಂಥ ಅಭಾಗ್ಯರ ಕೈಯಲ್ಲಿ ಯಾವುದಾದರೂ ಒಂದು ಆಯುಧ ಬೇಕು, ಆಯುಧ ನೀಡಬೇಕು ಅಂತಂದರೆ ಅಭಾಗ್ಯರ ಕೈಗೆ ನೀಡುವಂಥ ಆಯುಧ ಭಾರತದ ಸಂವಿಧಾನ. ಈ ಸಂವಿಧಾನ ಜಾರಿಗೆ ಬಂದ 75 ವರ್ಷಗಳಲ್ಲಿ ನಾವೊಂದಷ್ಟು ಸಾಧನೆ ಮಾಡಿದ್ದೀವಿ, ಏನೂ ಸಾಧನೆ ಮಾಡಿಲ್ಲ ಅಂತಕ್ಕಂಥ ವಾದ ತಪ್ಪು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದು ಗಡಿಯನ್ನು ನಿಗದಿಪಡಿಸಿ, ಒಂದು ಸಂವಿಧಾನವನ್ನು, ರಾಷ್ಟ್ರಗೀತೆಯನ್ನು, ರಾಷ್ಟ್ರಧ್ವಜವನ್ನು ನೀಡಿ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಡಿಸೋದರ ಮುಖಾಂತರ ನಿಜವಾದ ಭಾರತ ನಿರ್ಮಾಣ ಆಗಿದ್ರೆ ಅದು ಭಾರತ ಸಂವಿಧಾನ. ಜಾರಿಗೆ ಬಂದ ನಂತರ ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿ ಸ್ವತಂತ್ರವಾದಂಥ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಂಬ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಅವಕಾಶಗಳನ್ನು ನೀಡಿ ಆ ಜನವಿಭಾಗ ದೇಶದ ಎಲ್ಲ ಕ್ಷೇತ್ರಗಳಿಗೂ ಪ್ರವೇಶ ಮಾಡುವಂತೆ ವಾತಾವರಣ ನಿರ್ಮಾಣ ಆಗಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. ಒಂದಷ್ಟು ಜನರಿಗೆ ಶಿಕ್ಷಣ, ಆರೋಗ್ಯ, ವಸತಿ, ಉದ್ಯೋಗ, ಒಂದಷ್ಟು ಹಳ್ಳಿಗಳಿಗೆ ರಸ್ತೆ, ದೀಪ, ಕುಡಿಯುವ ನೀರು, ಇಂಥ ಮೂಲ ಸೌಕರ್ಯಗಳನ್ನು ಒದಗಿಸಿ ಜನಜೀವನನ ಉತ್ತಮಪಡಿಸೋದಕ್ಕೆ ಸಾಧ್ಯ ಆಗಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಅಗ್ರಿಕಲ್ಚರ್ ಪ್ರೊಡಕ್ಷನ್, ಸರ್ವಿಸ್ ಸೆಕ್ಟರ್, ಇಂಡಿಯನ್ ಡಿಫೆನ್ಸ್, ಹೀಗೆ 10 ಕ್ಷೇತ್ರಗಳಲ್ಲಿ ಜಗತ್ತಿನ ಟಾಪ್ 10 ಭಾರತವೂ ಒಂದು ಸ್ಥಾನವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ರೆ ಬಂಧುಗಳೇ ಅದಕ್ಕೆ ಕಾರಣ ಭಾರತದ ಸಂವಿಧಾನ. ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಹಿಂದೂಗಳಿಗೆ ಪವಿತ್ರವಾದಂಥ ಗ್ರಂಥ ಭಗವದ್ಗೀತೆ, ಮುಸಲ್ಮಾನರಿಗೆ ಕುರಾನ್, ಕ್ರೈಸ್ತರಿಗೆ ಬೈಬಲ್, ಸಿಖ್ಖರಿಗೆ ಗುರುಗ್ರಂಥ, ಬೌದ್ಧರಿಗೆ ಬುದ್ಧನ ಬೋಧನೆಗಳು. ಆದರೆ ಈ ಎಲ್ಲ ಭಾರತೀಯರಿಗೆ ಮಹಾನ್ ಗ್ರಂಥ ಅಂದರೆ ಅದು ಭಾರತದ ಸಂವಿಧಾನ. ಇಷ್ಟೆಲ್ಲ ಸಾಧನೆಗಳಾಗಿದ್ರೂ ಕೂಡ ಸಮಸ್ಯೆಗಳು ಇವೆ, ದೇಶದ ಮುಂದೆ ಸವಾಲುಗಳಿವೆ, ಇನ್ನೂ ಒಂದಷ್ಟು ಜನರಿಗೆ ಬಡತನ ಇದೆ, ಅನಕ್ಷರಸ್ಥರಿದ್ದಾರೆ, ಅನಾರೋಗ್ಯಸ್ಥರಿದ್ದಾರೆ, ವಸತಿಹೀನರಿದ್ದಾರೆ, ನಿರುದ್ಯೋಗಗಳಿದ್ದಾರೆ, ಕೃಷಿ ಬಿಕ್ಕಟ್ಟಿದೆ, ಕೈಗಾರಿಕಾ ಬಿಕ್ಕಟ್ಟಿದೆ, ಇವು ನಮ್ಮ ಸಮಸ್ಯೆಗಳು. ಭಯೋತ್ಪಾದನೆ, ಕೋಮುವಾದ, ಮೂಲಭೂತವಾದ ಅಪರಾಧೀಕರಣ, ಭ್ರಷ್ಟಾಚಾರ, ಸಾಂಸ್ಕೃತಿಕ ದಿವಾಳಿತನ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಈ ಸಮಸ್ಯೆಗಳಿಗೆ, ಈ ಸವಾಲುಗಳಿಗೆ ಕೆಲವರು ಹೇಳ್ತಾ ಇದ್ದಾರೆ ಸಂವಿಧಾನ ಕಾರಣ, ಆದ್ದರಿಂದ ಸಂವಿಧಾನನ ಬದಲಾಯಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ ಆಡು ಹಗಲೇ ಸಂವಿಧಾನನ ಸುಟ್ಟರು. ಇವತ್ತು ಅದಕ್ಕಿಂತ ಮುಂದೆ ಹೋಗಿ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಸಂವಿಧಾನವನ್ನು ಅಪವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸಂವಿಧಾನದ ಅನೇಕ ಅನುಚ್ಛೇದಗಳನ್ನು
ಅಪ್ರಸ್ತುತಗೊಳಿಸ್ತಾ ಇದ್ದಾರೆ. ಇಂಥ ಸಂಕಷ್ಟದಲ್ಲಿ ನಾವು ಇವತ್ತಿದ್ದೀವಿ. ನನ್ನ ಅಭಿಪ್ರಾಯದಲ್ಲಿ ಆ ಎಲ್ಲ ಸ್ನೇಹಿತರಿಗೆ ನಾನು ಕೇಳೋದಿಷ್ಟೇ, ನೀವು ಸಂವಿಧಾನವನ್ನು ಓದಿ. 75 ವರ್ಷಗಳಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿ ಅಂತ ಕಣ್ಣು ಬಿಟ್ಟು ನೋಡಿ. ಅದಾದ ನಂತರ ನೀವೇಳಿ, ಚರ್ಚೆ ಮಾಡಿ, ಆಗ ಸಂವಿಧಾನನ ಇನ್ನಷ್ಟು ಉತ್ತಮಪಡಿಸೋದಕ್ಕೆ ಸಾಧ್ಯ ಇದ್ರೆ ನಾವು ಮಾಡೋಣ. ಅಂಬೇಡ್ಕರ್ ಅವರೊಂದು ಮಾತನ್ನ ಇವತ್ತಿಗೆ ನೆನಪಿಸ್ಕೋಬೇಕು. ಈ ರಥನ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದೀನಿ, ಯಾರೂ ಕೂಡ ಹಿಂದಕ್ಕೆ ತಳ್ಳಬೇಡಿ, ಸಾಧ್ಯ ಆದರೆ ಒಂದು 2 ಹೆಜ್ಜೆ ಮುಂದಕ್ಕೆ ಕೊಂಡೊಯ್ಯೋಗಿ. ನಮ್ಮ ಸಂವಿಧಾನದ ಅನುಚ್ಛೇದ 368ರಲ್ಲಿ ತಿದ್ದುಪಡಿ ಮಾಡೋಕೆ ಅವಕಾಶ ಇದೆ. ಸರ್ಕಾರಗಳು ಆಹಾರ, ಶಿಕ್ಷಣ, ಆರೋಗ್ಯ, ಉದ್ಯೋಗ ಮೂಲಭೂತ ಹಕ್ಕಾಗಿ ಮಾಡ್ತಕ್ಕಂಥ ತಿದ್ದುಪಡಿಯನ್ನು ತಂದು ಈ ಸಂವಿಧಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿ ಜನರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಮುಂದಾಗಬೇಕು. ಅದು ಮಾಡದೆ ಸಂವಿಧಾನದ ಅಪವ್ಯಾಖ್ಯಾನ, ಸಂವಿಧಾನದ ಅನುಚ್ಛೇದಗಳ ಅಪ್ರಸಿದ್ಧಗೊಳಿಸ್ತಕ್ಕಂಥದ್ದು ನಿಲ್ಲಬೇಕು. ಅದನ್ನು ನಿಲ್ಲಬೇಕು ಅಂದರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ಒಬ್ಬರೇ ಒಬ್ಬರು, ಈ ದೇಶದ ಜನರಾದ ನೀವು. ನೀವು ಮಾತ್ರ ಅದಕ್ಕೆ ಸರಿಯಾದಂಥ ಉತ್ತರ ಕೊಡಬಲ್ರು. ಈ ದೇಶದ ಜನರ ಉತ್ತರ ಕೊಡಬೇಕಾದ್ರೆ ಜನರ ಅರಿವನ್ನ ಹೆಚ್ಚಿಸಬೇಕಾಗಿದೆ. ಕಳೆದ 5 ವರ್ಷಗಳಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾನು ಪ್ರವಾಸ ಮಾಡಿದೆ. ನಾನು ನನ್ನ ಬಳಗ ಸಂವಿಧಾನದ ಓದುವ ಅಭಿಯಾನ ನಡೆಸಿದ್ವಿ. ಇದರಿಂದ ನಾವು ತಿಳಿದಂಥ ಪಾಠ ಏನು ಅಂತಂದರೆ, ಈ ರಾಜ್ಯದ ಈ ದೇಶದ ಜನರಲ್ಲಿ ಸಂವಿಧಾನ ತಿಳ್ಕೋಬೇಕು ಅಂತ ಹಸಿವಿದೆ. ಆ ಕೆಲಸನ ಇವತ್ತು ಕರ್ನಾಟಕ ಸರ್ಕಾರ ಹಳ್ಳಿ ಹಳ್ಳಿಗೆ ಸಂವಿಧಾನನ ತಗೊಳ್ಳೋಗೋದ್ರ ಮುಖಾಂತರ ಒಂದು ಸಾರ್ಥಕ ಕೆಲಸ ಮಾಡಿದೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ನೀವೆಲ್ಲ ನೋಡಿದ್ರೆ ಚಾಮರಾಜನಗರದ ಒಂದು ಮಗು 10 ನಿಮಿಷದಲ್ಲಿ ಇಡೀ ಸಂವಿಧಾನವಾದ ಪಾಠನ ನಿಮ್ಗೆ ಹೇಳಿದ್ರು. ಅದು ಸಾಧ್ಯ ಆಗಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಮಹದೇವಪ್ಪನವರು ಸಂವಿಧಾನದ ಪೀಠಿಕೆಯನ್ನ 6-7 ತಿಂಗಳ ಹಿಂದೆ ಪ್ರತಿ ಶಾಲೆಯಲ್ಲಿ ಪ್ರತಿ ದಿವಸ ಪ್ರತಿ ಮಗು ಓದಬೇಕು ಅಂತ ಕಡ್ಡಾಯ ಮಾಡಿದ ಪ್ರತಿಫಲ ಆ ಚಾಮರಾಜನಗರ ಮಗು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರನ ಅಭಿನಂದಿಸ್ತಾನೆ. ಇಲ್ಲಿ ಒಂದು ಮಾತನ್ನು ನಾನು ನೆನಪಿಸ್ಕೋಬೇಕು. ಗದಗ ಜಿಲ್ಲೆಯ ಹಿರಿಯ ಮುಖಂಡರಾದ DR ಪಾಟೀಲ್ ಅವರು, ಕಾನೂನು ಸಚಿವರಾದ HK ಪಾಟೀಲ್ ಅವರು ಇನ್ನೂ ಒಂದು ಮುಂದೆ ಹೋಗಿದ್ದಾರೆ ಒಂದು ಹೆಜ್ಜೆ. ಹಳ್ಳಿ ಹಳ್ಳಿಗೆ, ಪಂಚಾಯಿತಿ ಪಂಚಾಯಿತಿಗೆ ಸಂವಿಧಾನನ ಪರಿಚಯದವುದಲ್ಲ, ಮನೆ ಮನೆಗೆ ಸಂವಿಧಾನನ ತಲುಪಿಸುವಂಥ ಒಂದು ಅಭಿಯಾನನ ಪ್ರಾರಂಭ ಮಾಡಿದ್ದಾರೆ. ಕಳೆದ 3 ತಿಂಗಳಲ್ಲಿ 1,00,000 ಮನೆಗಳಿಗೆ ಸಂವಿಧಾನನ ತಲುಪಿಸಿದ್ದಾರೆ. ಇಂಥದ್ದೇ ಕೆಲಸ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಡೆಯಬೇಕು. ಅದಕ್ಕೆ ಪ್ರೇರಕ ಶಕ್ತಿಯಾಗಿ ಸನ್ಮಾನ್ಯ ಡಾಕ್ಟರ್ ಮಹದೇವಪ್ಪನವರು ಮುಂದಾಳತ್ವ ವಹಿಸಿ ಆ ಕಾಯಕವನ್ನು ಇಡೀ ರಾಜ್ಯದಲ್ಲಿ ಜಾರಿಗೊಳಿಸಬೇಕು. ಅಂಥ ಒಂದು ಕಾಯಕವನ್ನು ನಾವು ಮಾಡಬೇಕಾಗಿದೆ. ಬಂಧುಗಳೇ, ಈ ಸಂವಿಧಾನನ ಕಿತ್ತಾಕಿ ಇನ್ನೊಂದು ಸಂವಿಧಾನ ಕೊಡ್ತೀವಿ ಅಂತ ಯಾರೂ ಹೇಳ್ತಾ ಇಲ್ಲ. ಈ ಸಂವಿಧಾನ ಬೇಡ, ಪರ್ಯಾಯನ ನೀವು ಹೇಳೋದಿಲ್ಲ. ಅದರ ಅರ್ಥ ಅರಾಜಕತೆ ಬರುತ್ತೆ. ದೇಶದಲ್ಲಿ ಅರಾಜಕತೆ ಬಂದರೆ ಸರ್ವಾಧಿಕಾರ ರಾರಾಜಿಸುತ್ತೆ, ಕೋಮುವಾದ ಮೂಲಭೂತವಾದ ಕೇಕೆ ಹಾಕುತ್ತೆ. ಅಂಥ ವಾತಾವರಣದಲ್ಲಿ ನಾವು ಗಳಿಸಿದ್ದನ್ನು ಕಳ್ಕೊಂಡು ನಮ್ಮ ಬಾಯಿಗೆ ಬೀಗ ಹಾಕ್ಕೊಂಡು ನಾವೆಲ್ಲ ಗುಲಾಮರಂತೆ ಬಾಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವೆಲ್ಲರೂ ಸಂವಿಧಾನದ ಅರಿವನ್ನು ಹೆಚ್ಚಿಸ್ಕೋಬೇಕು. ಆಗ ಮಾತ್ರ ಸಂವಿಧಾನನ ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗೋದು. ಹಾಗಾಗಿ ಸಂವಿಧಾನದ ಅರಿವನ್ನು ಹೆಚ್ಚಿಸುವಂತಾದ್ರಲ್ಲಿ ಇವತ್ತು ಸಂವಿಧಾನ ಪೀಠಿಕೆಯನ್ನು ಶಾಲೆಗಳಲ್ಲಿ ಓದಿಸ್ತಕ್ಕಂಥ ಕೆಲಸ,
ಸಂವಿಧಾನದ ಜಾತನ್ನ ಹಳ್ಳಿಗಳಿಗೆ ತಗೊಂಡು ಹೋಗ್ತಕ್ಕಂಥ, ಸಂವಿಧಾನವನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಆ ಕೆಲಸಗಳ ಜೊತೆಗೆ ಸ್ನೇಹಿತರೆ, ಸಾಹಿತ್ಯದ ಮುಖಾಂತರ, ಸಂಗೀತದ ಮುಖಾಂತರ, ನೃತ್ಯದ ಮುಖಾಂತರ, ಕಲೆ ಮುಖಾಂತರ, ಹರಿಕತೆ ಮುಖಾಂತರ, ಕೇಳಿಕೆ ಮುಖಾಂತರ, ತಾಳಮದ್ದಳೆ, ಯಕ್ಷಗಾನ, ಸಿನಿಮಾ ಈ ಎಲ್ಲ ಪ್ರಕಾರಗಳಲ್ಲಿ ಜನಸಾಮಾನ್ಯರಿಗೆ ಸಂವಿಧಾನದ ಅರಿವನ್ನು ನಾವು ತಿಳಿಪಡಿಸಬೇಕಾಗಿದೆ. ಆ ಕೆಲಸ ಆಗಬೇಕಾದ್ರೆ ನಾನು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ತೀನಿ, ವರ್ಷಕ್ಕೊಂದ್ಸಲ ಜಾಥಾ ಮಾಡಿದರೆ ಸಾಲದು. ಹೆಬ್ಬಾಳದಲ್ಲಿ ಈ ಹಿಂದೆ ಮಹದೇವಪ್ಪನವರು ಇಂಥದ್ದೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ದನ್ನು ನಾನು ನೆನಪಿಸ್ಕೊಳ್ತೀನಿ. ಅದಾದ ನಂತರ ಮತ್ತೆ ಇದೇ ನಡೀತಾ ಇರ್ತಕ್ಕಂಥ, ಇದು ನಿರಂತರವಾಗಿ ನಡೀಬೇಕು, ಪ್ರತಿನಿತ್ಯ ನಡೀಬೇಕು, ಪ್ರತಿ ತಿಂಗಳ ನಡೀಬೇಕು, ಪ್ರತಿ ವರ್ಷ ನಡೀಬೇಕು, ಸಮಾಜದ ಎಲ್ಲ ಜನವಿಭಾಗನ ನಾವು ಮುಟ್ಟಬೇಕು. ಅಂಥದ್ದು ಮಾಡಬೇಕು ಅಂತನ್ನೋದಾದರೆ ಒಂದು ಶಾಶ್ವತವಾದ ಒಂದು ಸಂಸ್ಥೆಯನ್ನು ಸರ್ಕಾರ ಹುಟ್ಟಾಕಬೇಕು. ಆ ಮುಖಾಂತರ ಇಡೀ ವರ್ಷದ ಪ್ರತಿ ದಿವಸ ಜನರ ಮಧ್ಯೆ ನಾವು ಹೋಗಬೇಕಾಗಿದೆ. ಅಂಥ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಇಂಥ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರನ್ನು, ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳನ್ನು, ಎಲ್ಲ ಅಧಿಕಾರಿಗಳನ್ನು, ಸಂಬಂಧಪಟ್ಟ ಎಲ್ಲ ಜನರನ್ನು ನಾನು ತುಂಬುರದಿಂದ ಅಭಿನಂದಿಸಿ, ಕೃತಜ್ಞತೆಯನ್ನು ಸಲ್ಲಿಸಿ, ಪ್ರೀತಿಯಿಂದ ಫೋನ್ ಮಾಡಿ ನನ್ನನ್ನು ಇಲ್ಲಿ ಕರೆಸ್ಕೊಂಡ ಡಾಕ್ಟರ್ ಮಹದೇವಪ್ಪ ಅವರಿಗೂ, ತಾಳ್ಮೆಯಿಂದ ನನ್ನ ಮಾತನ್ನು ಕೇಳಿದ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.